ಸಕ್ರಿಯ ರಾಜಕಾರಣಿ ಮತ್ತು ಈ ಕ್ಷೇತ್ರದಲ್ಲಿ ಭಾಳ ಇಲ್ಲಿಯ ಜನರ ಜೊತೆ ಬೆರೆತು ಸಾಕಷ್ಟು ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿಯನ್ನು, ಜನರ ಸಮಸ್ಯೆಗಳಿಗೆಲ್ಲ ಸ್ಪಂದನೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯಾಗಿದ್ದರು. ಅವರ ಶ್ರೀಮತಿಯವರು ಕೂಡ ನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಿಂದಿನ ಕೂಡ ಎರಡನೇ ಬಾರಿಗೆ ನಗರ ಪಾಲಿಕೆ ಸದಸ್ಯರಾಗಿರುವಂಥವ್ರು. ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬ ಭಾಳ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಯಾಕೆಂದರೆ ನನಗೆ ಗೊತ್ತಿದೆ, ಇದು ನನ್ನ ಕ್ಷೇತ್ರ, ನನ್ನ ಪಕ್ಕದ ಕ್ಷೇತ್ರ. ಮತ್ತು ಚುನಾವಣೆಗಳಲ್ಲಿ ಪಿ ಸಿ ಮೋಹನ್ ಅವ್ರಿಗೂ ಕೂಡ ಭಾಳ ಅವರು ಓಡಾಡಿ ಕೆಲಸ ಮಾಡೋರು ಮತ್ತು ಪಿ ಸಿ ಮೋಹನ್ ಅವ್ರ ಜೊತೆ ಭಾಳ ಹತ್ತಿರದಲ್ಲೂ ಇದ್ದರು. ಆದ್ದರಿಂದ ಈ ಘಟನೆ ಖಂಡಿತವಾಗಿಯೂ ನಾವು ಈ ರೀತಿಯಾದಂಥ ಒಂದು ಕೊನೆ ಯಾರಿಗೂ ಕೂಡ ಆಗಬಾರ್ದು. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಮತ್ತು ಅವ್ರ ಕುಟುಂಬ, ಅವರ ಪತ್ನಿಯವರಿದ್ದಾರೆ, ಕಾರ್ಪೊರೇಟರ್ ಆಗಿದ್ದಾರೆ, ಇದನ್ನು ಸಹಿಸ್ಕೊಳ್ಳುವಂಥ ಮತ್ತು ಇದರಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಭಗವಂತ ಅವ್ರಿಗೆ ಆ ಶಕ್ತಿಯನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, ರಾಜಕಾರಣ ಇದರಲ್ಲಿ ಬೇರೆಸುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ, ಕೊಲೆ ಯಾರದೇ ಕೊಲೆ ಆದರೆ ಅದು ಯಾರದೇ ಆಗಿರ್ಬೋದು. ಯಾವ ಪಕ್ಷ ಬರೋದಿಲ್ಲ, ಧರ್ಮ ಬರೋದಿಲ್ಲ, ಜಾತಿ ಬರೋಲ್ಲ. ಅದರಿಂದ ಅದನ್ನು ನಾವು ರಾಜಕಾರಣಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಯಾರು ಒಪ್ಪುವಂಥ ಮಾತಲ್ಲ. ಇದಕ್ಕೆ ಯಾರು ಮಾಡಿದರೆ, ಇದರ ಹಿನ್ನೆಲೆ ಏನು, ಇದ್ರ ಬಗ್ಗೆ ಈಗಾಗಲೇ ತನಿಖೆಗೆಲ್ಲ ಶುರು ಆಗ್ತದೆ. ಆದರೆ ಖಂಡಿತವಾಗಿ ಈ ಒಂದು ಕಾರಣದ ಏನು ಅಂತ ಹೇಳಿ ಪತ್ತೆ ಹಚ್ತಾರೆ ಪೊಲೀಸವರು. ಇದರ ಹಿಂದೆ ಏನು ವೈಯಕ್ತಿಕ ವಿಚಾರನ, ಬೇರೆ ವಿಚಾರನ, ಯಾವ ಕಾರಣಕ್ಕಾಯಿತು ಅಂತ, ಯಾಕೆಂದರೆ ಅದನ್ನು ಪತ್ತೆ ಹಚ್ಚಿ ಅವರನ್ನು ತಪ್ಪಿತಸ್ಥರ ಕ್ರಮ ತಗೊಳ್ತಕ್ಕಂಥದ್ದು ಮುಖ್ಯ.